ಅಚಲ ವಿಸ್ಮಯ ಲೋಕ ಅನ್ ಅಮೇಝಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್ ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಕೆಸಬಿಯಾಂಕಾ ಬೈ ಫೆಲಿಷಿಯಾ ಡೊರೋಥಿಯಾ ಹಿಮನ್ಸ್. The boy stood on the burning deck, whence all but him had fled. The flame that lit the battle's wreck shone round him over the dead. Yet beautiful and bright he stood, as born to rule the storm. A creature of heroic blood, a proud though childlike form. The flames rolled on. He would not go without his father's word. That father, faint in death below, his voice no longer heard. He called aloud, "Say, father, say, if yet my task is done." He knew not that the chieftain lay unconscious of his son. "Speak, father," once again he cried, "if I may yet be gone, and..." But the booming shots replied, and fast the flames rolled on. Upon his brow he felt their breath, and in his waving hair, and looked from that lone post of death in still yet brave despair, and shouted but once more aloud, "My father, must I stay?" While over him fast, through sail and shroud, the wreathing fires made way. They wrapped the ship in splendor wild, they caught the flag on high, and streamed above the gallant child like banners in the sky. There came a burst of thunder sound. The boy, oh, where was he? Ask of the winds that far around with fragments strewed the sea. With mast and helm and pennon fair, that well had borne their part, but the noblest thing which perished there was that young faithful heart. ಇಂಗ್ಲಿಷ್ ಭಾಷೆಯಲ್ಲಿ ಕೆಸಬಿಯಾಂಕ ಅತ್ಯಂತ ಪ್ರಸಿದ್ಧವಾದ ಕಿರು ಕವನಗಳಲ್ಲಿ ಒಂದು. ಫೆಲಿಷಿಯಾ ಡೊರೋಥಿಯಾ ಹೇಮನ್ಸ್ ಇಲ್ಲಿ ಬರೆದಿರೋದು. ನೋಡೋದಕ್ಕೆ ಇದು ತುಂಬಾ ಸರಳವಾದ ಪದ್ಯಕ್ಕೆ ಕಾಣುತ್ತೆ, ಆದರೆ ಆಳವಾದ ಅರ್ಥಗಾರಿಕೆಯನ್ನು ಉಳ್ಳಂತಹ ಒಂದು ಪದ್ಯ. ಕೆಸಬಿಯಾಂಕ ಒಂದು ಶೋಕಗೀತೆ, ಒಬ್ಬ ಪಡ್ಡೆ ಹುಡುಗನ ದುರಂತ ಕಥೆ ಇದು. ಪಡ್ಡೆ ಹುಡುಗ ಅಂತಂದ್ರೆ ಬಾಲ್ಯವನ್ನ ಮೀರಿದವನು, ಅದರಿಂದ ತೆರಳಾಗಿಲ್ದೆ ಇದ್ದವನು. ಅಪ್ಪ ಹೇಳಿದ್ದ, ನೋಡಪ್ಪ ನನ್ ಬರೋ ತನಕ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಬರಲಿಲ್ಲ, ಈ ಕಡೆ ದೋಣಿಗೆ ಬೆಂಕಿ ಹತ್ಕೊಂಡಿದೆ, ಆಮೇಲೆ ಎಲ್ರು ಓಡೋಗಿದ್ದಾರೆ. ಇದು ಸಿಚುಯೇಷನ್. ದ ಬಾಯ್ ಸ್ಟೂಡ್ ಆನ್ ದ ಬರ್ನಿಂಗ್ ಡೆಕ್, ವೆನ್ಸ್ ಆಲ್ ಬಟ್ ಹಿಮ್ ಫ್ಲಡ್, ಯೆಟ್ ಬ್ಯೂಟಿಫುಲ್ ಅಂಡ್ ಬ್ರೈಟ್ ಹಿ ಸ್ಟೂಡ್, ಆಸ್ ಬಾರ್ನ್ ಟು ರೂಲ್ ದ ಸ್ಟಾರ್ಮ್. A creature of heroic blood, a proud though childlike form.
ಕವಿಗೆ ನಿಜವಾಗಿ ಮೆಚ್ಚಿಕೊಂಡಿದ್ದಾರೆ ಅವನು. ಎ ಪ್ರೌಡ್ ದೋ ಚೈಲ್ಡ್ ಲೈಕ್ ಫಾರ್ಮ್ ಅವ್ನು ನೋಡೋದಕ್ಕೆ ಸಣ್ಣ ಮಗು ಇದ್ದಾಗಿದ್ದಾನೆ ಅವನು ಹುಡುಗ, ಬಹಳ ಆಕರ್ಷಕವಾದ ಹುಡುಗ ಇದ್ದಾಗಿದ್ದಾನೆ. ಆದರೆ ದ ಕ್ರೀಚರ್ ಆಫ್ ಹೆರಾಯಿಕ್ ಬ್ಲಡ್, ಅದ ರಕ್ತದಲ್ಲೇ ಒಂದು ಈ ನಾಯಕರ ಲಕ್ಷಣ, ವೀರರ ಲಕ್ಷಣ ಅಂದರೆ ಇತ್ತಂತೆ. ಎಟ್ ಬ್ಯೂಟಿಫುಲ್ ಅಂಡ್ ಬ್ರೈಟ್ ಹಿ ಸ್ಟುಡ್ ಆಸ್ ಬಾರ್ನ್ ಟು ರೂಲ್ ದಿ ಸ್ಟಾರ್ಮ್. ಅವನು ದೊಡ್ಡ ಬಿರುಗಾಳಿ ಇದ್ದರೆ ಅದನ್ನು ವಿವರಿಸ ಸಿದ್ಧ ಆಗಿದ್ದ ಅಂತ ಹೇಳ್ತಾರೆ ಕವಿ. ಇಲ್ಲಿ ಅಂದ್ರೆ ಎಲ್ಲ ಅಪಾಯಗಳಿಗೆ ತಲೆ ಕೊಡುವ, ಅದ ಹಿಮ್ಮೆಟ್ಟಿಸುವ, ಅದರೊಳಗೆ ಹೊಡೆದಾಡುವ ಇಟ್ಕೊಂಡಿದ್ದ. ಎ ಕ್ರೀಚರ್ ಆಫ್ ಹೀರಾಯಿಕ್ ಬ್ಲಡ್, ಎ ಪ್ರೌಡ್ ದೋ ಚೈಲ್ಡ್ ಲೈಕ್ ಫಾರ್ಮ್. ಚಿಕ್ಕ ವಯಸ್ಸಿನ ಹುಡುಗ ಆದ್ರೆ ಮಹಾವೀರ ಅವನು. ದ ಫ್ಲೇಮ್ಸ್ ರೋಲ್ಡ್ ಆನ್ ಹಿ ವುಡ್ ನಾಟ್ ಗೋ, ದ ಫ್ಲೇಮ್ಸ್ ರೋಲ್ಡ್ ಆನ್, ಬೆಂಕಿ ಧಗ 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 ಅಂತ ಉರಿತಾ ಇದೆ, ಆದ್ರೆ ಉಳಿದವರೆಲ್ಲ ಓಡೋಗಿದ್ದಾರೆ, ಹಿ ವುಡ್ ನಾಟ್ ಗೋ. ಈ ಹುಡುಗ ಹತ್ರ ಹೋಗ್ಲಿಲ್ಲ, ಯಾಕೆಂದ್ರೆ ಹಿ ವುಡ್ ನಾಟ್ ಗೋ ವಿತೌಟ್ ಹಿಸ್ ಫಾದರ್ಸ್ ವರ್ಡ್. ಅಪ್ಪ ಒಂದು ಕರಿಬೇಕು ಬಾಪ ಅಂತ, ಅಥವಾ ರೆಡಿ ಹೋಗಿ ಅಂತ ಹೇಳ್ಬೇಕು, ಅಲ್ಲಿ ತನಕ ಹೋಗ್ಬಾರ್ದು ಅಂತ ತೀವ್ರ ಮಾಡ್ಕೊಂಡ. ದಟ್ ಫಾದರ್ ಫೇಂಟ್ ಇನ್ ಡೆತ್ ಬಿಲೋ, ಫೇಂಟ್ ಇನ್ ಡೆತ್ ಬಿಲೋ ಹಿಸ್ ವಾಯ್ಸ್ ಗ್ರೋನ್ ಹಾರ್ಡ್. ಅಲ್ಲಿ ಕೆಳಗಡೆಯಲ್ಲಿ ಅಪ್ಪ ಇದಾನಲ್ಲಿ, ಬಿಕಾಸ್ ಎಲ್ಲ ಇದ್ರಲ್ಲ ಅಪ್ಪ ಇದ್ದಾನೆ, ಅವನು ಅಪಾಯ ಸಿಕ್ಕೊಂಡಿದ್ದಾನೆ, ಮೂರ್ತಿ ಹೋಗಿದ್ದಾನೆ. ಹಿ ಕಾಲ್ಡ್ ಅಲೌಡ್, ಸೇ ಫಾದರ್ ಸೇ ಇಫ್ ಯಟ್ ಮೈ ಟಾಸ್ಕ್ ಇಸ್ ಡನ್. ಕೇಳಿದ್ರೆ ಅಪ್ಪ ಹೇಳಪ್ಪ, ಜೋರ ಕೂಕೊಳ್ತಾನ, ಹೇಳಪ್ಪ ಹೇಳಪ್ಪ. ಹಿ ನ್ಯೂ ನಾಟ್ ದಟ್ ದ ಚೀಫ್ ಟನ್ ಲೇ ಅನ್ಕಾನ್ಶಿಯಸ್ ಅಫಿಸ್ ಸರ್. ಅನ್ಕಾನ್ಶಿಯಸ್ ಅಫಿಸ್ ಮಗ ಇರೋದು ಅವನಿಗೆ ಗೊತ್ತಾಗದೆ ಇರೋ ಸ್ಥಿತಿಯಲ್ಲಿ ಅವನು ಬಿದ್ದಿದ್ದಾನೆ ಕೆಳಗಡೆಯಲ್ಲಿ. ಸ್ಪೀಕ್ ಫಾದರ್, ಒನ್ಸ್ ಅಗೇನ್ ಹಿ ಕ್ರೈಡ್, ಸ್ಪೀಕ್ ಫಾದರ್ ಇಫ್ ಐ ಮೇ ಯೆಟ್ ಬಿ ಗಾನ್. ಅಂಡ್ ಬಟ್ ದಿ ಬೂಮಿಂಗ್ ಶಾಟ್ಸ್ ರಿಪ್ಲೈಡ್ ಅಂಡ್ ಫಾಸ್ಟ್ ದಿ ಫೇಮ್ಸ್ ರೋಲ್ಡ್ ಆನ್. ಆದ್ರೆ ಗುಂಡಿನ ಕೆಳಗೆ ನಡೀತಾ ಇದೆ, ಅಲ್ಲಿ ಪಂಜು ಉರುಹನ್ ಉರಿತಾ ಇವೆಲ್ಲ, ಹಡಗುಗಳು ಹತ್ಕೊಂಡ್ಬಿಟ್ಟಿವೆ, ಸಣ್ಣ ಪುಟ್ಟ ದೋಣಿಗಳೆಲ್ಲ ಹತ್ಕೊಂಡ್ಬಿಟ್ಟಿವೆ. ಬಟ್ ದಿ ಬೂಮಿಂಗ್ ಶಾಟ್ಸ್ ರಿಪ್ಲೈಡ್ ಅಂಡ್ ಫಾಸ್ಟ್ ಪ್ಲೇಸ್ಡ್ ರೋಲ್ಡ್ ಆನ್. ಆದ್ರೆ ಅಪ್ಪದ ಉತ್ತರ ಬರಲಿಲ್ಲ, ಮದ್ದು ಗುಂಡುಗಳ ಉತ್ತರ ಪ್ರತಿದಾಳಿ ಬರ್ತಾ ಇತ್ತು. ಹೇಳಪ್ಪ ಹೇಳಪ್ಪ, ನನ್ನ ಕೆಲಸ ಮುಗಿತಾ ಹೇಳಪ್ಪ ಅಂತ ಕೇಳ್ತಾನೆ. ಅಪ್ಪನ ಬಾಯಿಂದ ಬರತಕ್ಕ ಒಪ್ಪುತ್ತಾ ಇರಲಿಲ್ಲ ಅವರು. ಅಪಾನ್ ಇಸ್ ಬ್ರೋ ಹಿ ಫೆಲ್ಟ್ ದೇರ್ ಬ್ರೆತ್ ಅಂಡ್ ಇನ್ ಇಸ್ ವೇವಿಂಗ್ ಹೇರ್ ಅಂಡ್ ಲುಕ್ ಫ್ರಮ್ ದಟ್ ಲೋನ್ ಪೋಸ್ಟ್ ಆಫ್ ಡೆತ್ ಇನ್ ಸ್ಟಿಲ್ ಯಟ್ ಬ್ರೇವ್ ಡಿಸ್ಪೇರ್. ಈ ಬ್ರೇವ್ ಡಿಸ್ಪೇರ್, ಡಿಸ್ಪೇರ್ ಅಂದ್ರೆ ಒಂದು ರೀತಿ ಮನಸ್ಸಲ್ಲಿ ನಿರಾಶೆ ಆಗೋದು, ವಿಫಲತೆ. ಅಂದ್ರೆ ಬ್ರೇವ್ ಡಿಸ್ ಏನಾಗಲಿ ನಿರಾಶೆಯೂ ಆಗಿದೆ, ಆದ್ರೆ ಧೈರ್ಯ ಕುಕ್ಕಿಲ್ಲ. ಮೈ ಫಾದರ್ ಮಸ್ತ್ ಐ ಸೇ, ಅಪ್ಪ ಹೇಳು ನಾನು ಇಲ್ಲೇ ಇರ್ಬೇಕಾ, ಹೋಗ್ಬೋದಾ? ಅಂಡ್ ಶೌಟೆಡ್ ಬಟ್ ಒನ್ಸ್ ಮೋರ್ ಅಲೌಡ್ ಮೈ ಫಾದರ್ ಮಸ್ತ್ ಐ ಸೇ ವೈಲ್ ಓವರ್ ಇನ್ ಪಾಸ್ಟ್ ಥ್ರೂ ಸೈಲ್ ಅಂಡ್ ಶ್ರೌಡ್ ದ ರೀಲಿಂಗ್ ಫೈರ್ಸ್ ಮೇಡ್ ವೇ. ಅಲ್ಲಿ ಹೇಳ್ತಾ ಇದ್ರೆ ಅವ್ರ ಅಪ್ಪ ಉತ್ತರ ಕೊಡೋದಿಲ್ಲ, ಆದ್ರೆ ಯಾರೋ ಮಾಡ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ, ಗುಂಡು ಹಾರಿಸ್ತಾ ಇದ್ದಾರೆ, ಕೂಡ್ತಾ ಇದ್ದಾರೆ, ಕೊಚ್ಚಾಡ್ತಾ ಇದ್ದಾರೆ. ದೇ ರ್ಯಾಪ್ ದಿ ಶಿಪ್ ಇನ್ ಸ್ಪ್ಲೆಂಡರ್ ವೈಲ್ಡ್. ನೋಡಿ ದುರಂತ ಹೇಗೆ ನಡೀತಾ, ಕಣ್ಣು ಎದುರಿಗೆ ನಡೀತಾ ಇದೆ. ದೇ ರ್ಯಾಪ್ ದ ಶಿಪ್ ಇನ್ ಸ್ಪ್ಲೆಂಡರ್ ವೈಲ್ಡ್, ಅಗ್ನಿ ಸುಸಾಕೊಂಡ್ಬಿಡ್ತು ಅದಕ್ಕೆ. ದೇ ಕಾಟ್ ದಿ ಫ್ಲಾಗ್ ಆನ್ ಹೈ ಅಂಡ್ ಸ್ಟ್ರೀಮ್ಡ್ ಅಬೌವ್ ದಿ ಗ್ಯಾಲೆಂಟ್ ಚೈಲ್ಡ್ ಲೈಕ್ ಬ್ಯಾನರ್ಸ್ ಇನ್ ದಿ ಸ್ಕೈ. ಆಕಾಶದಲ್ಲಿ ಗಾಳಿಪಟ್ಟೆ ಹಾರಿಸಿದಾಗೆ ಬ್ಯಾನರ್ಗಳ ಹಾರಿಸ್ತಾರಲ್ಲ, ಪತಾಕೆಗಳನ್ನ, ಆ ರೀತಿಯಲ್ಲಿ ದೇರ್ ಕೇಮ್ ಎ ಬರ್ಸ್ಟ್ ಆಫ್ ಥಂಡರ್ ಸೌಂಡ್. ಆದರೆ ಅಪ್ಪನ ಧ್ವನಿಯಾಗಲಿ, ಅವರ ಸ್ನೇಹಿತರ ಧ್ವನಿಯಾಗಲಿ ಕೇಳಲಿಲ್ಲ. ದೇರ್ ಕೇಮ್ ಎ ಬರ್ಸ್ಟ್ ಆಫ್ ಥಂಡರ್ ಸೌಂಡ್. ದ ಬಾಯ್ ಓ ವಿರೋಸಿ, ಎಲ್ಲಿ ಹುಡುಗ? ಆಸ್ಕ್ ದಿ ವಿಂಡ್ಸ್ ದಟ್ ಫಾರ್ ಅರೌಂಡ್ ಇಟ್ ಫ್ರಾಗ್ಮೆಂಟ್ಸ್ ಟ್ರೂ ಯು ಸೀ. ಅಲ್ಲ, ಸಮುದ್ರದಲ್ಲಿ ಇಳಿದಾ ಇದ್ದಂತಹ ಬೀಳ್ತಾ ಇದ್ದಂತಹ ವಸ್ತುಗಳ ಹಿನ್ನೆಲೆಯಲ್ಲಿ ಅದು ಗುರುತಿಸ್ಬೇಕಾಗುತ್ತೆ. ವಿತ್ ಮಾಸ್ಟ್ ಅಂಡ್ ಹೆಲ್ಮ್ ಅವರು ಕಂಬ ಕೊರ್ಕೊಂಡಿದ್ದಾರೆ. ದ ಪ್ಯಾರೆಂಟ್ಸ್ ವೇ ದಟ್ ವೆಲ್ ಹ್ಯಾಡ್ ಬೋರ್ನ್ ದರ್ ಪಾರ್ಟ್ ಬಟ್ ದಿ ನೋಬ್ಲೆಸ್ಟ್ ಥಿಂಗ್ ವಿಚ್ ಪೆರಿಶ್ ದೇರ್ ವಾಸ್ ದಟ್ ಯಂಗ್ ಫೇತ್ಫುಲ್ ಹಾರ್ಟ್. ಪ್ರಕರಣದಲ್ಲಿ
ಎಷ್ಟು ಜನ ಸತ್ತರೋ ದರಳಿದ್ರೋ ಏನು ಲೆಕ್ಕ ಇಲ್ಲ. ಆದ್ರೆ ದ ನೋಬ್ಲೆಸ್ಟ್ ಥಿಂಗ್ ವಿಚ್ ಪೆರಿಷ್ ದೇರ್ ವಾಸ್ ದ ಯಂಗ್ ಬ್ಯೂಟಿಫುಲ್ ಹಾರ್ಟ್. ಒಂದು ಮಗು, ಸಣ್ಣ ಪುಟ್ಟ ಒಂದು ಮಗು ಅಲ್ಲಿ ವಿಪತ್ತಿಗೆ ಸಿಕ್ಕಿತ್ತು. ಅದು ಹೇಳಬೇಕಾದ ಕವಿ ಅಂದ್ರೆ ಯಥಪಿಯಂಕ ಪದ್ಯದಲ್ಲಿ ನಿಜವಾಗಿ ಒಬ್ಬ ಹುಡುಗ ಅಪ್ಪನ ಮಾತಿಗೆ ಬೆಲೆಯನ್ನು ಕೊಟ್ಟು ಇಲ್ಲಿರೋದಂದ್ರೆ ಅಲ್ಲೇ ಇತ್ತಲ್ಲ, ಅದ್ರ ವಿಚಾರವನ್ನ ಕವಿ ತುಂಬಾ ಹೋಗ್ತಾ ಇದ್ದಾರೆ. ಆ ಮಾತಿಯ ನೋಡಿ, ದಿ ಬಾಯ್ ಸ್ಟುಡ್ ಅನ್ ದಿ ಬರ್ನಿಂಗ್ ಡೆಕ್, ಕುರಿತಾ ಇದೆ, ಇದು ಹತ್ಕೊಳ್ತಾ ಇದೆ, ಎಲ್ಲ ಆಗ್ತಾ ಇದೆ, ಹೊತ್ತೋಗ್ತಾ ಇದೆ, ಎರಡು ನಿಮಿಷ ಆಗ್ತಲ್ಲಿ ಇರೋದಿಲ್ಲ. ಅಂತ ಸ್ಥಿತಿಯಲ್ಲಿ ಆ ಹುಡುಗರಿಗೆ ಅದು ಬೇಕಾಗಲಿಲ್ಲ. ಅಪ್ಪ ಅಪ್ಪ, ಅವರು ಅಪ್ಪ ಕೊಡತಕ್ಕ ನಾನು ಹೋಗೋದಿಲ್ಲ, ಮತ್ತೆ ಮತ್ತೆ ಕೂ ಕೊಡ್ತಾ ಇದ್ದ. ಏನಂತ, ಮೈ ಫಾದರ್ ಮಸ್ಟ್ ಐ ಸ್ಟೇ? ಅವ್ರಿಗೂ ಪಾಪ ಹೆದರ್ಕೆ, ಜೀವ ಭಯ ಇರ್ತಲ್ಲ ಎಲ್ಲರಿಗೂ. ಆ ಜೀವ ಭಯಕ್ಕೆ ತಂದೆಯ ಬಗ್ಗೆ ಪ್ರೀತಿ ಇತ್ತಲ್ಲ, ಈ ಕೊನೆಗೆ ಅದೆಲ್ಲ ಅವನ್ನ ತಗೊಂಡು ಹೋಗ್ತು. ಬಂದು ಗುಂಡುಗಳು ಹಾರಿ ಹಡಗುಗಳೆಲ್ಲ ಡೊಚ್ಚು ಜೋರಾಗಿ ಬೆಂಕಿ ಹಚ್ಚಿಕೊಚ್ಕೊಂಡು ಇವಳಿದ್ದ ಸಣ್ಣ ಹಡಗಲ್ಲಿ ಕೂಡ ಆ ಬೆಂಕಿಯ ಪಾವರಣ ಕಂಡು ಬಂತು. ಅವಳು ಒದ್ದಾಡ್ತಾ ಇದ್ದ, ಪ್ರಾರ್ಥನೆ ಅಪ್ಪನಿಗೆ, ಅಪ್ಪ ಅಪ್ಪ ನಾನು ಬರ್ಬೋದಾ, ನಾನು ಬರ್ಬೋದಾ ಅಂತ ಕೇಳ್ತಾ ಇದ್ದೆ ಹೊರತು ಅವರ ಪೋಸ್ಟ್ ಬಿಟ್ಟು ಅಲ್ಲಾಡ್ಲಿಲ್ಲ. ಕಂಬಕ್ಕೆ ಹೊರಕೊಂಡಿದ್ದಲ್ಲ, ಅದರ ಬಿಟ್ಟು ಅಲ್ಲಾಡ್ಲಿಲ್ಲ. ಇದು ಪದ್ಯ ಮುಖ್ಯ. ಒಬ್ಬ ಹುಡುಗ ಅಪ್ಪ ಹೇಳಿದ್ದ ಅವರಿಗೆ, ನೀನು ನೋಡಪ್ಪ ಇಲ್ಲೇ ಇರೋ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿದ್ದ. ಕವಿ ಹೇಗೆ ವ್ಯವಸ್ಥೆ ನೋಡಿ, ಕೆಸವಿಯಾಂಕ ಒಂದು ಮರೆಯಲಾಗದ ಶೋಕ ಗೀತೆ. ಮಕ್ಕಳು ಎಷ್ಟು ಶ್ರದ್ಧೆಯಿಂದ ಅಪ್ಪನ ಮಾತನ್ನ ನೆರವೇರಿಸ್ತಾರೆ ಅಂತ. ಅವ್ನು ನೋಡೋಗಿದ್ರೆ ಅಪ್ಪ ಏನು ತಪ್ಪಿಕೋತ ಆಗ್ಲಿಲ್ಲ, ನಾನು ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳೋದು ಏನ, ಇದು ಬೇಕಾಗಿಲ್ಲ. ಅಂದ್ರೆ ತಂದೆಯ ಮಾತನ್ನ ಪಿತೃವಾಕ್ಯ ಪರಿಪಾಲನಾ ಅನ್ನೋದು ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲೂ ಇದು ಬಹಳ ಮುಖ್ಯವಾದದ್ದು. ತಂದೆ ಹೇಳಿದ್ದನ್ನು ಕೇಳೋಕ್ಕೋಸ್ಕರ ನಾವು ಕಾಡು ಕಾಡಿಸೋದಾಗಲ್ಲ, ರಾಜ್ಯವನ್ನು ವ್ಯವಸ್ಥೆ ರಾಜ್ಯವನ್ನು ಬಿಟ್ಟು ಹೋದಲ್ಲ. ನಾವು ಶ್ರವಣಕುಮಾರ ಅನ್ನೋ ಅಪ್ಪನ ಪಾಪ ಫೇಲಾಗಲ್ಲ ಅಂದ್ರೆ ತಂದೆ ತಾಯಿಗಳಿಂದ ದೋಲಿಯಲ್ಲಿ ಕೂತ್ಕೊಂಡು ಕರ್ಕೊಂಡಿರೋದಲ್ಲ. ಇಂಥದ್ದು ಕಾರ್ಯಗಳು ತುಂಬಾ ಇವೆ. ಅಂದ್ರೆ ಹಿರಿಯರ ಆಜ್ಞೆಯನ್ನ ಪಾಲಿಸಬೇಕು ಎನ್ನುವಂತಹ ಒಂದು ಕರ್ತವ್ಯದ ಪ್ರಜ್ಞೆ ಇದು. ಇದು ದೋಣಿ ಬೆಂಕಿಗೆ ಆಹುತಿಯಾಗುವ ಸಂದರ್ಭ, ಆ ಉರಿಯುವ ಕಟ್ಟೆಯಲ್ಲಿ ಆ ಹುಡುಗ ಪಾಪ ಯಾರ ಮಾತು ಕೇಳಿ ಬಿಡುದೋರೆಲ್ಲ ಹೇಳ್ತಾರೆ, ಬಿಟ್ಬಿಡು ಬಿಟ್ಬಿಡು ಬಂದ್ಬಿಡು ಬಂದ್ಬಿಡು ಅಂತ ಹೇಳ್ತಾರೆ. ಅದೇ ಯಾರ ಮಾತಿಗೂ ಸೊಪ್ಪು ಹಾಕಲಿಲ್ಲ, ಅಪ್ಪನ ಮಾತನ್ನು ಮಾತ್ರ ನಡೆಸಿಕೊಳ್ಬೇಕು ಅಂತಕೊಂಡು. ಇದು ಶ್ರದ್ಧೆ ಎಷ್ಟು ದೂರ ಸಾಗ್ಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ. ಆದ್ರೆ ಇವನು ತನ್ನ ವಯಸ್ಸಿಗೆ ತಕ್ಕಂತಹ ಒಂದು ಭಾವದಿಂದ ಆ ಜಾಗದಲ್ಲಿ ಬಿಟ್ಟು ಹೋಗ್ಬೋದಾಗಿತ್ತು. ಅಪ್ಪ ಏನ್ ಮಾಡಿ ದಾನ ಏನ್ ಮಾಡಲಿ, ಹೈಬದ್ದು ಎಲ್ಲ ಬೇಕು ಎತ್ಕೊಂಡು ಉಳಿದವರೆಲ್ಲ ಓಡೋದ್ರು, ಉಳ್ದವರೆಲ್ಲ ಓಡೋದ್ರು ಅಂದಾಗ ಇವ್ರಿಗೆ ನೋಡಿ ಅದು ಉಳಿದವರೆಲ್ಲ ಇವ. ಹೀಗೆ ಅಪ್ರತಿಮ ನಿಷ್ಠೆ ಉಳ್ಳಂತಹ ಒಬ್ಬ ಹುಡುಗ ಕರ್ತವ್ಯ ಪ್ರಜ್ಞೆಯನ್ನು ಪಾಲಿಸಬೇಕು ಎನ್ನುವಂತಹ ಛಲವನ್ನ ಸಾಧಿಸುವ ಹುಡುಗ. ಅದಕ್ಕೆ ಬಿರುಗಾಳಿ ಎಡಿಸಲಿಲ್ಲ, ಬೆಂಕಿ ಹೆದರಲಿಲ್ಲ, ಅಪಾಯಕ್ಕೆ ಹೆದರಲಿಲ್ಲ. ಅವನು ಕೊನೆ ಕೇಳ್ತಾ, ಅಪ್ಪ ಅಪ್ಪ ನಾನು ಸ್ವತಂತ್ರ ಹೋಗ್ಬೋದಾ ಹೋಗ್ಬೋದಾ ಅವ್ರದ್ದು ಕೇಳ್ತಾನೆ ಇರ್ತಾನೆ. ಅಂದ್ರೆ ಇದತ್ರ ಅವನಿಗೂ ಓಡೋಗ್ಬೇಕು ಅಂತ ಇಷ್ಟ ಇದೆ, ತಪ್ಪಿಸ್ಕೊಳ್ಬೇಕಲ್ಲ ಅಂತ. ಇದೊಂದು ಪ್ರಕೃತಿಯ ಕರೆ. ಆದ್ರೆ ಇನ್ನೊಂದು ಅಪ್ಪ ಹೇಳಿದ ಮಾತು ಅದು ಉಳ್ಕೊಬಿಡುತ್ತೆ. ಅಂದ್ರೆ ಅಪ್ಪ ಹೇಳಿದ ಮಾತನ್ನೇ ಅಂಟಿಕೊಂಡು ನಿಂತ್ಕೊಂಡಂತ ಈ ಹುಡುಗ ತನ್ನ ವೈಯಕ್ತಿಕ ಸಂಕಟಗಳನ್ನ ದುಃಖಗಳನ್ನ ಮಾತು ಅಕ್ಕಪಕ್ಕದ ಸ್ನೇಹಿತರು ಓಡೋಗಿದ್ರು ಕೂಡ, ಅನೇಕರು ಬಂದು ಬಂದ್ಬಿಡು ಬಂದ್ಬಿಡು ಅಂತ ಹೇಳಿದ್ರು ಕೂಡ ಆ ಪೋಸ್ಟ್ ಬಿಟ್ಟು ಹೋಗ್ಲಿ, ಕಂಬ ಬಿಟ್ಟು ಹೋಗಿದೆ ಅಲ್ಲ. ಅದ ಇದು ನಾನು ಯಾಕೆ ಪದ್ಯ ತುಂಬಾ ಮೆಚ್ಚಿಕೊಂಡೆ ಅಂತಂದ್ರೆ, ಸಂಘರ್ಷದ ಸಮಯಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಗೋಚರ ಆಗ್ಬೇಕು. ಆದ್ರೆ ನಿಂತಿದ್ದಾನೆ ಎಷ್ಟೊತ್ತು ನಿಂತ್ಕೋಬೇಕು, ತಪ್ಪ ಹೇಳೋದಿದ್ರೆ ನಾನು ಬರೋದಂಗ ಅಂತ ಅಷ್ಟೇ ಅದು ಮುಗಿಸಲಿದ್ದು. ಅಂದ್ರೆ ಆ ಕಾನ್ಸಂಟ್ರೇಷನ್ ಅವನು ಯಾವ್ದಕ್ಕೆ ಇದೆ ಅಂದ್ರೆ ಅಪ್ಪರ ಮಾತಿನ ರೀತಿಯಲ್ಲಿದೆ. ಸುತ್ತಮುತ್ತ ನಡೀತಾ ಇರೋ ಒಂದು ದೊಡ್ಡ ಲೋಕಾನುಭವದ ಅವನಿಗಿದೆ. ಉಳಿದ ಸ್ನೇಹಿತರು ಏನ್ ಮಾಡ್ತಾ ಇದ್ದಾರೆ, ದೊಡ್ಡವರೆಲ್ಲ ಓಡೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಕೂಡ ತಂದೆಯ ಮಾತು ಅನ್ನೋದನ್ನ ಒಂದು ಏಕೈಕ ಪಾಲದ ವಾಕ್ಯವಾಗಿ ಸ್ವೀಕರಿಸಿ ಅವನು ಉಳಿದಿದ್ದ ಎಲ್ಲ ವಿಪತ್ತುಗಳಿಗೆ ತಲೆಯೊಡ್ಡಿಲ್ಲ, ಅವರು ಹೆದರ್ಕೊಳ್ಳಿಲ್ಲ, ಸ್ನೇಹಿತರು ಹೇಳಿದ್ರು ಕೇಳಲಿಲ್ಲ, ಉಳಿದವರು ಬುದ್ಧಿವಾದ ಹೇಳಿದ್ರು ಅಂತ ಕೇಳಲಿಲ್ಲ,
ಬೆಂಕಿಯ ಆರ್ಭಟವನ್ನ ಕೇಳಲಿಲ್ಲ, ಬದ್ದು ಗುಂಡುಗಳ ಹಾರಾಟಕ್ಕೆ ರಕ್ಷೆ ಕೊಡಲಿಲ್ಲ. ಇಂತ ಒಂದು ಭಯಾನಕವಾದ ಒಂದು ಪರಿಸ್ಥಿತಿಯಲ್ಲೇ ಒಬ್ಬ ಹುಡುಗ ತನ್ನ ಪ್ರಜ್ಞೆಯ ಮಾತನ್ನು ಮಾತ್ರ ಕೇಳಿದ. ಅಪ್ಪನ ಮಾತು ಬೀರ್ತಕ್ಕಂಥದ್ದಲ್ಲ ಅಂದುಕೊಂಡ. ಅದರ ಮುಂದೆ ಹುಡುಗ ಸಪ್ಪೆ ಆಗ್ಬಿಟ್ರು. ಆದ್ರೆ ಕೊರೆಯುವ ಅದು ಸತ್ತ ಪಾಪ ಪಡೆಯ ಬೆಂಕಿ ಬೀಳಿಸ್ತಿದ್ದೇನು. ಆದ್ರೆ ಈ ಪದ್ಯದಲ್ಲಿ ಗಮನಿಸ್ಬೇಕಂದ ಏನಂದ್ರೆ, ಒಬ್ಬ ಚಿಕ್ಕ ಹುಡುಗ ಆದ ಏನು ಅಂತ ವಯಸ್ಸು ಆಗಿರ್ಲಿಲ್ಲ, ಅವನಿಗೆ ಈ ಪ್ರಜ್ಞೆ ಇತ್ತಲ್ಲ. ಅಂತರಂಗದಲ್ಲಿ ಅಪ್ಪನ ಮಾತನ್ನು ನಡೆಸಿಕೊಡಬೇಕು ಎನ್ನುವ ಪ್ರಜ್ಞೆ ಇತ್ತಲ್ಲ, ಅದನ್ನೇ ಪ್ರಧಾನವಾಗಿ ಮಾಡಿಕೊಟ್ಟು ಮೌಲ್ಯ ಪ್ರಧಾನ ಮೌಲ್ಯವಾಗಿ ಸ್ವೀಕರಿಸಿ ಅವರು ಬಂದ ವಿಪತ್ತುಗಳಿಗೆಲ್ಲ ತಲೆ ಓಡ್ತಾರೆ, ಬೆಂಕಿಯನ್ನು ಎದುರಿಸ್ತಾರೆ, ಮದ್ದು ಗುಂಡುಗಳನ್ನು ಎದುರಿಸ್ತಾರೆ. ಜನ ಓಡೋಗ್ತಾ ಇದ್ರೆ ಅದು ಲಕ್ಷ್ಯ ಮಾಡೋದಿಲ್ಲ, ಅಲ್ಲೇ ನಿಂತು ಅವನು ತನ್ನ ಪ್ರಾಣವನ್ನು ಒಪ್ಪಿಸಿದ. ಇದು ನಿಜವಾಗಿ ನನಗೆ ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಹೋಗ್ಬೋದು, ಅವ್ರು ಎಂತ ಸಾಹಸವನ್ನು ಪ್ರದರ್ಶಿಸಬಹುದು, ಉಳಿದವರ ಸಾಹಸಗಳೊಂದಿಗೆ ಹೋಲಿಸಿದ್ರೆ ಇವರ ಸಾಹಸ ಬಹಳ ದೊಡ್ಡದು ಅಂತ ನನಗೆ ಅನಿಸುತ್ತೆ. ಹೀಗೆ ಕರುಳು ಹಿಡಿಯುವ ಮನಸ್ಸನ್ನು ಪ್ರೀತಿ ವಶಕ್ಕೆ ತೆಗೆದುಕೊಳ್ಳುವ ಒಂದು ಪದ್ಯ ಇದು ಕೆಸಬೀಯ ಅಂಕ. ಅಪಾಯಗಳನ್ನ ರಕ್ಷಿಸದೆ ತನ್ನ ವಯಸ್ಸಿಗೆ ಸಂಬಂಧಪಟ್ಟಂತಹ ಭಾವನೆಗಳನ್ನು ಇಟ್ಟುಕೊಳ್ಳದೆ ಪ್ರಜ್ಞೆಯನ್ನು ಮೆರೆದಿದ್ದಾನೆ, ಮೆರೆದು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ಇಂತಹ ಬಾಧಕ ಈ ದೊಡ್ಡ ಅಪಾಯದ ಹಿನ್ನೆಲೆಯಲ್ಲಿ ಬೆಂಕಿ ಬದ್ದುಗುಂಡುಗಳ ಹಿನ್ನೆಲೆಯಲ್ಲಿ ಒಂದು ಉರಿ ತೀರ್ತಕ್ಕಂತಹ ಒಂದು ಕೂಪದ ಹಿನ್ನೆಲೆಯಲ್ಲಿ ಅವನು ಬಹಳ ದೊಡ್ಡವನ್ನ ಕಟ್ಟ.